ನಾಡಹಬ್ಬ ಮೈಸೂರು ದಸರಾ ಕರ್ನಾಟಕದ ಮೆರುಗು ಹೆಮ್ಮೆ 14ನೇ ಶತಮಾನದಿಂದ ಇದನ್ನ ನಾವು ಆಚರಿಸುತ್ತಾ ಬಂದಿದ್ದೀವಿ ಪ್ರತಿ ವರ್ಷ ನವರಾತ್ರಿ ಸಮಯಕ್ಕೆ ನಾವು ಆಚರಿಸೋ ನಮ್ಮ ನಾಡಹಬ್ಬ ಯಾವಾಗಲೂ ದಸರಾ ಅಂತಲೇ ಕರೆಸಿಕೊಳ್ಳತಾ ಇರಲಿಲ್ಲ ಮಹಾನವಮಿ ಇದರ ಹೆಸರಾಗಿತ್ತು ಹಾಗೂ ಇದರ ಆಚರಣೆ ಪ್ರಾರಂಭವಾಗಿದ್ದು ಹೊಯ್ಸಳರ ಕಾಲದಲ್ಲಿ ಆಗೆಲ್ಲ ಯುದ್ಧವನ್ನ ಗೆದ್ದ ಸೂಚನೆಯಾಗಿ ಇದನ್ನ ಆಚರಿಸಲಾಗುತ್ತಿತ್ತು ನವರಾತ್ರಿ ಸಮಯಕ್ಕೆಂದೇನೂ ಆಚರಣೆ ಮೀಸಲಾಗಿರಲಿಲ್ಲ ಹೊಯ್ಸಳರ ಸಾಮ್ರಾಜ್ಯ ಗತಿಸಿ ಹೋದ ಮೇಲೆ ವಿಜಯನಗರದ ಅರಸರು ಅವರ ರಾಜಧಾನಿ ಹಂಪಿಯಲ್ಲಿ ಮಹಾನವಮಿ ಆಚರಣೆಯನ್ನ ಮುಂದುವರೆಸಿದ್ರು ಕೃಷ್ಣದೇವರಾಯರು ವರ್ಷಕ್ಕೊಂದು ದೊಡ್ಡ ಯುದ್ಧವನ್ನ ಗೆದ್ದಾಗಲೆಲ್ಲ ಮಹಾನವಮಿ ಆಚರಣೆ ಇರ್ತಿತ್ತು ಡೆಕ್ಕನ್ ಸುಲ್ತಾನರ ದಾಳಿಗೆ ವಿಜಯನಗರ ಸಾಮ್ರಾಜ್ಯ ಪತನವಾದ ಬಳಿಕ ಮಹಾನವಮಿ ಆಚರಣೆ ಕೂಡ ನಿಂತುಹೋಯಿತು ವಿಜಯನಗರದ ಅಳಿದುಳಿದ ಭಾಗಗಳನ್ನ ಸೇರಿಸಿ ಮೈಸೂರಿನ ಒಡೆಯರ್ ಹೊಸ ಸಾಮ್ರಾಜ್ಯವನ್ನೇ ಕಟ್ತಾರೆ ವಿಜಯನಗರದ ಮಹಾನವಮಿ ಒಡೆಯರ್ ಆಳ್ವಿಕೆಯಲ್ಲಿ ಮೈಸೂರು ದಸರಾ ಹೆಸರಿನ ಅಡಿಯಲ್ಲಿ ಆಚರಿಸಲ್ಪಡುತ್ತೆ ದಶ ಅಂದ್ರೆ ಹತ್ತು ಹರ ಅಂದ್ರೆ ಸೋಲಿಸುವುದು ದಶಹರ ದಸರಾ ಆಯ್ತು 1610ರಲ್ಲಿ ಮೈಸೂರಿನ 9ನೇ ಮಹಾರಾಜರಾದ ಮೊದಲನೇ ರಾಜ ಒಡೆಯರ್ ಶ್ರೀರಂಗಪಟ್ಟಣದಲ್ಲಿ ಮೊದಲ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ್ರು 1612ರಿಂದ ಚಿನ್ನದ ಸಿಂಹಾಸನದ ಮೇಲೆ ಅಧಿಕೃತವಾಗಿ ಕುಳಿತು 9 ದಿನಗಳ ನವರಾತ್ರಿ ಆಚರಣೆಯನ್ನ ಶುರು ಮಾಡ್ತಾರೆ ಅರಮನೆಯಿಂದ ಬನ್ನಿ ವೃಕ್ಷ